ಹೇಳ್ತೀವಿ. ಲೆಕ್ಚರ್ಸ್ ಪ್ರಯತ್ನ ಮಾಡ್ತಾರೆ, ಒದ್ದಾಡ್ತಾರೆ, ಸಿಲೆಬಸ್ ಕವರ್ ಮಾಡ್ತಾರೆ, ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಆದ್ರೆ ಈ ರೀತಿ ನೀಟೇ ಹೋಗ್ಬೇಕು, ಸಿ ಟಿ ಹೋಗ್ಬೇಕು ಮಠ ಇದೆ ಮಗುವಿಗೆ. ಆದ್ರೆ ಮನೆಯಲ್ಲಿ ಮತ್ತು ಊರಿನಲ್ಲಿ ಅಂತ ಅವಕಾಶಗಳಿಲ್ಲ. ಆದ್ರೆ ಏನ್ ಮಾಡೋದು, ಒಂದು ಮಗು ಕ್ರಾಸ್ ಆಗಿಬಿಡ್ತಾರೆ, ಮಗು ಡಾಕ್ಟರ್ ಆಗ್ಬೇಕು ಅಂತ ಕಲಿಸಿದೆ, ಬೇಕಾದ ಟ್ರೈನಿಂಗ್ ಅಂತ ಮಾಡ್ತಾರೆ. ಆ ರೀತಿ ಸಿಗದಿದ್ದಾಗ, ಕೋಚಿಂಗ್ ಸಿಗದಿದ್ದಾಗ ಲಾಸ್ ಆಗ್ತದೆ ಅನ್ನುವ ಚರ್ಚೆ ಬಂದಾಗ ಇಲ್ಲಿ ಬಂದ ಜ್ಞಾನದೀಪ ಸಂಸ್ಥೆಗಳು, ಸುರೇಶ್ ಅವರು, ಸಮೃದ್ಧ ಬೆಳೆಯುವ ಇವರೆಲ್ಲರೂ ಆಲೋಚನೆ ಮಾಡಿ ನಾವು ಆಗಿದೆ ಕೋಚಿಂಗ್ ಕೊಡೋಣ. ಕೋಚಿಂಗ್ ಆಗಿ ಆ ಮಕ್ಕಳ ಕನಸಿನಲ್ಲಿ ಮನಸ್ಸಲ್ಲಿ ನಾವು ಡಾಕ್ಟರ್ ಆಗಬೇಕು ಅಂತಿದ್ರೆ, ಇಂಜಿನಿಯರ್ ಆಗಬೇಕು ಅಂತಿದ್ರೆ ಟ್ರೈನಿಂಗ್ ಸಿಗ್ತಿರಲಿಲ್ಲ. ಟ್ರೈನಿಂಗ್ ಸಿಕ್ಕಿದ್ರೆ ಹೋಗ್ತಿತ್ತು ಅನ್ನೋ ಅವಕಾಶ, ಆ ಕೊರತೆಯನ್ನು ನೀಗಿಸುವ ನಮ್ಮ ಪ್ರಯತ್ನ ನಮ್ಮ ಮನಸ್ಸಿನಿಂದ ಹೊರಟದ್ದು. ಖರ್ಚಾಗ್ತದೆ, ಒಂದು ಆರೈಕೆ ವರ್ಷ ಖರ್ಚಾಗ್ತದೆ ಅವರಿಗೆ, ಅದೆಲ್ಲವೂ ಮಾಡ್ತಾರೆ. ಆದರೆ ಕೊನೆಗೆ ಇದರಲ್ಲಿ ಒಬ್ಬರಾದರೂ ಈ ಸಮೃದ್ಧ ವೈಭವ ಯೋಜನೆಯಲ್ಲಿ ಈ ಸಿ ಟಿ ನೀಡಿದ ಟ್ರೈನಿಂಗ್ನಿಂದಾಗಿ ನನಗೆ ಒಂದು ಡಾಕ್ಟರ್ ಆಗಲಿಕ್ಕಾಯಿತು ಅಂತ ಅವಕಾಶ ತಿಳ್ಕೊಂಡ್ರೆ, ಕೃಷಿ ಎಷ್ಟು ಖರ್ಚು ಮಾಡಿದ್ರು, ಶ್ರಮ ಪಟ್ಟದ್ದು ಎಲ್ಲವೂ ಸಾಧ್ಯ. ನಾವು ಬಡತನದಿಂದ ಬಂದವರಿಗೆ, ಕಷ್ಟದಿಂದ ಬಂದವರಿಗೆ ಜೀವನ ಮಾಡ ಇರ್ತದೆ ಅಂತ ಲೆಕ್ಕ ಹೌದನ್ನು ನೀವೇ ನೋಡ್ಕೊಳ್ಳಿ. ನೀವು ತುಂಬಾ ಐ ಎ ಎಸ್ ಆಫೀಸರ್ಸ್ ಗಳಿದ್ರೆ ನೋಡಿ, ಯಾರು ಶ್ರೀಮಂತ ಮಕ್ಕಳು ಅಂತ ಎಲ್ಲರೂ ಶ್ರೀಮಂತ ಮಕ್ಕಳು ಅಂತ ಹೇಳ್ತಾರೆ. ಬಡವ ರೋಡ್ ಸೈಡ್ ಅಲ್ಲಿ ಮೊಟ್ಟೆ ನಡೆಸ್ತಿದ್ದಾರೆ, ಅವನ ಮಗಳು ಐ ಎ ಎಸ್ ಆಗ್ತದೆ, ಪೇಪರ್ ಅಲ್ಲಿ ಬರ್ತದೆ. ರಿಕ್ಷಾ ಡ್ರೈವರ್ ಅವನ ಮಗ ಐ ಎ ಎಸ್ ಆಗ್ತದೆ, ಪೇಪರ್ ಅಲ್ಲಿ ಬರ್ತದೆ. ಏನಂತ ಅಂತ ತನ್ನ ಅಪ್ಪ ಅಮ್ಮ ಕಷ್ಟಪಡುದು ನೋಡಿ, ಜೀವನದಲ್ಲಿ ಅತಿ ದೊಡ್ಡ ವಿಷಯ ಅಂತ ತಿಳ್ಕೊಳ್ಳೋದು, ಅದನ್ನು ಸೇರೆ ಸಾಧಿಸಿ ತೋರಿಸ್ಬೇಕು. ಆಚೆ ತಂದೆಯ ಸಾಧನೆಯೂ ಆಗಿರ್ಬೇಕು, ಈಚೆ ನನ್ನ ಮುಂದಿನ ಸಾಧನೆಯೂ ಆಗ್ಬೇಕಂತ ಅಲ್ಲಿ ಇದ್ದು ಪಠ ಮಾತ್ರ ಅವಕಾಶಗಳನ್ನು ನಾನು ಹೇಳ್ತಿರೋದು. ಈ ರೀತಿಯ ಅವಕಾಶಗಳನ್ನ ನಾವು ಒದಗಿಸಿರ್ಬೋದು, ಅದು ಕೊನೆಯಲ್ಲಿ ನಿಮ್ಮ ಒಳ್ಳೊಳ್ಳೊಂದು ಕೇಳಿ ಇರ್ಬೇಕಂತ ಹೇಳ್ತಾರಲ್ಲ, ಅದು ನಿಮ್ಮ ಇಲ್ಲಿ ನಿಮಗೆ ಯಾರೋ ರಿಸೋರ್ಸ್ ಅನ್ನು ಖರ್ಚು ಕೊಡ್ತಾರೆ. ಶಿಡಿಯಲ್ಲಿ ಉಡುಪಿನ ಮಣಿಪಾಲ ಮಂಗಳೂರಿನ ಎಷ್ಟೊತ್ತಿಗೂ ನೀವು ಎಸ್ ಎ ಸ್ಟೂಡೆಂಟ್ ಇವರಿಗೂ ನಿಮ್ಮ ಕ್ಲಾಸ್ಟೀಚರಿಗೂ ಕಂಪೇರ್ ಮಾಡಲಿಕ್ಕೆ ಹೋಗ್ಬೇಡಿ. ಅವ್ರು ಇನ್ನೇನೋ ಟ್ರೈನಿಂಗ್ಗೋಸ್ಕರ ಟ್ರೈನಿಂಗ್ ಮಾಡಿರ್ತಾರೆ, ಕ್ಲಾಸಲ್ಲಿ ಹೋಗಿ ಅಲ್ಲೊಬ್ಬರು ಮ್ಯಾಥ್ಸ್ ಕಲಿಸಿದ್ರೆ ಎಷ್ಟು ಚೆನ್ನಾಗಿದೆ ನಮ್ಮ ಎಂತದೂ ಸುಖ ಇಲ್ಲ. ಈ ಶಬ್ದ ಬಾರಿಯಲ್ಲಿ ಬರತಂತ ಒಂದು ನೋಡ್ಕೊಳ್ಳಿ. ಯಾಕಂದ್ರೆ ಹೇಳಿದ್ರೆ ಒಬ್ಬ ಮಾಸ್ಟರ್ ಅನ್ನೋದು ಅಲ್ಲಿ ಶಾರ್ಪ್ ಇರುವಂಥದ್ದು 90% ಹೋಗಿದ್ದು ಪಾಠ ಮಾಡಬೇಕಾಗ್ತದೆ. ಈಚೆ ಪಾಸ್ ಆಗಲಿಕ್ಕೆ ಕಷ್ಟ, ಅವ್ರದ್ದು ಮಾಡಬೇಕಾಗ್ತದೆ. ಅದರಲ್ಲಿ ನೇಚರ್ ಅಲ್ಲಿ ಬಂದ್ಬಿಡ್ತದೆ ಯಾರು ಏನೇನು ಅಂತ ಹೇಳಿ. ಸೊ ಅವ್ರೆಲ್ಲದನ್ನೂ ಖುಷಿ ಮಾಡ್ತಾ ಇದ್ದಾರೆ. ಆದ್ರೆ ಕೋಚಿಂಗ್ ಅಲ್ಲಿ ನೀವೆಲ್ಲರೂ 90% ಎಬೋ ಅಂತ ಮನಸ್ಸಲ್ಲಿ ಕೂಡ ಕೋಚಿಂಗ್ ಮಾಡ್ತಾ ಹೋಗ್ತಾರೆ, ಒಂದೇ ಕೇಳಿದ್ರೆ ಅಂತ ಹೇಳಿ. ಹಾಗಾಗಿ ಈ ಡಿಫರೆನ್ಸ್ ಅನ್ನ ನಿಮ್ಮ ಸ್ಥಳಗಳಲ್ಲಿ ಕಂಪೇರ್ ಮಾಡಬೇಕು, ಒಬ್ಬರಿಗೂ ಅಷ್ಟೇ ಉದ್ದೇಶದಲ್ಲಿ ತೋರಿಸಿ. ಆದ್ರೆ ಇದನ್ನು ಉಪಯೋಗಿಸಿಕೊಳ್ಳಿ. ಇದರ ಪರಿಣಾಮ ಕಂಪೇರ್ ಮಾಡ್ತಾ ಇದ್ದರೆ ತುಂಬಾ ಕಡೆಗಳಲ್ಲಿ ಲೆಕ್ಚರ್ ಗಳು ಕೋಚಿಂಗ್ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಹೇಳಿದ್ರೆ ಹೋಗಿ ಬಂದು ನಮ್ಮ ಕಂಪೇರ್ ಮಾಡ್ತಾರೆ ನಮ್ಮನ್ನ ಅಂತ ಹೇಳಿ. ಸೊ ಆ ಕಂಪೇರ್ ಹೋಗ್ಬೇಡಿ. ಎಲ್ಲವೂ ನಿಮಗೆ ಸಿಗುವಂತ ಆಹಾರ, ಓದಲಿಕ್ಕೆ ಸಿಗುವಂತ ಆಹಾರ ಅಂತ ಅಂದ್ಕೊಂಡು ಬೆಳ್ಕೊಳ್ತಾ ಹೋಗಿ, ಸಿಕ್ಕಿದ ಅವಕಾಶ ಉಪಯೋಗಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನ್ ಅನ್ಕೊಂಡಿದ್ದೀರಿ ಗುರಿ ಸಾಧಿಸಲಿಕ್ಕೆ, ಅದಕ್ಕೆ ಅದೇ ಆಶೀರ್ವಾದದಲ್ಲಿ ಇದೆಲ್ಲವೂ ಅದರ ಪೂರಕವಾಗಿ ನಡ್ಕೊಂಡು ಹೋಗಿ. ಇದು ಮಾಡಿದ ಪರಿಣಾಮ ಮುಂದಿನ ಪ್ರದೇಶದ ಆಗುತ್ತೆ. ಇನ್ನೊಂದು 10 ಜನ ಇಂಥ ಕ್ಲಾಸ್ಗಳನ್ನು ಮಾಡ್ತಾರೆ. ಪ್ರಿನ್ಸಿಪಲ್ ಲೆಕ್ಚರ್ಸ್ ತುಂಬಾ ಜನ ಹೇಳಿದ್ದಾರೆ, ನಾವು ಫ್ರೀಯಾಗಿ ಒಂದೊಂದು ಕ್ಲಾಸ್ ಮಾಡ್ತೇವೆ ಅಂತ ಹೇಳಿ ಅಂತವರು ಸಹಿತ ಸೇರ್ಕೊಳ್ತಾ ಹೋಗ್ತಾರೆ. ಸೊ ಶಿಕ್ಷಣವನ್ನ ಈ ರೀತಿ ಮಾಡಿ ನಾವು ಹೊರಟಿದ್ದೇವೆ. ನೀವೆಲ್ಲರೂ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಪಾಸಿಟಿವ್ ರಿಸಲ್ಟ್ ತೋರಿಸಿ. ಕಷ್ಟವು ಸುಖವು ಹುಟ್ಟಿಲ್ಲ, ಮನೆಯನ್ನು ಮನಸ್ಸಿನಲ್ಲಿ ಕಲಿಸ್ತಾರೆ. ನಾವು ಆ ಸಂದರ್ಭದಲ್ಲಿ ಎಲ್ಲ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ತಂದೆ ತುಂಬಾ ನೋವು ಆಗ್ತದೆ. ನಾನು ಆ ಸಂದರ್ಭದಲ್ಲಿ ನನ್ನ ಸಿಗಲಿ ಅವಕಾಶವನ್ನು ನಾನು ಉಪಯೋಗಿಸ್ಕೊಳ್ಳಿಲ್ಲ, ನಾನು ಉಪಯೋಗಿಸುವಲ್ಲಿ ನಾನು ಸಾಧನೆ ಮಾಡಿಲ್ಲ ಅನ್ನುವಂಥ ನನಗೆ ಇವತ್ತು ಅದೇ ಆಗ್ತಾ ಇದೆ. ನಾನು ಉಪಯೋಗಿಸ್ಕೊಂಡಿಲ್ಲ ಅನ್ನುವಂಥ ಆದ್ರೆ ಉಪಯೋಗಿಸ್ಕೊಂಡಿಲ್ಲ ಅಂತ ಕೂಡಲೇ ನನಗೆ ಯಾಕೆ ಪಾರ್ಟಿಗೆ ಅಂತ ಕೇಳ್ಬೋದು. ನನಗೆ ಎರಡು ತರ ಇದೆ ಇವತ್ತಿನ ಜೀವನದಲ್ಲಿ. ಯಾರಿಗೆ ಎಜುಕೇಶನ್ ಅನ್ನ ಕಾಸ್ಟ್ಲಿ ಎಜುಕೇಶನ್ ಅನ್ನು ಪ್ರೊವೈಡ್ ಮಾಡುವ ಸ್ಟ್ರೆಂತ್ ಇದೆ ಅವರು ಜ್ಞಾನ ಸ್ವಲ್ಪ ಹೋಗ್ತಾರೆ, ಎಕ್ಸಲೆಂಟ್ಗೆ ಹೋಗ್ತಾರೆ, ಆಳ್ವಾಸಿಗೆ ಹೋಗ್ತಾರೆ. ಒಂದೊಂದು ವರ್ಷ ಪಿಯುಸಿಗೆ 4-5 ಲಕ್ಷ 3-3 ಲಕ್ಷ ಫೀಸ್ ಕಟ್ಟಿ ಕಲ್ತ್ಕೊಂಡು ಬರ್ತಾರೆ. ಇಲ್ಲಿ ನಾವು 5,000, 4,000, 2,000 ಫೀಸ್ ಕಟ್ಟಿ ಸರ್ಕಾರಿ ಸ್ಟೂಡೆಂಟ್ಗೆ ಸಿಗುವುದಿಲ್ಲ. ನೀವು ಅವಕಾಶ ಹೋಗ್ತಿದ್ರೆ ಅಲ್ಲಿ ನಮ್ಮ ಶಾಸಕ ಹೇಳಿದಾಗ 90-95 ಅಂಕ ಕಳಿಸಿದ ಮಕ್ಕಳನ್ನು ನಾವು ಇಟ್ಟುಕೊಂಡು 85 ಅಂಕವನ್ನು ತಗೊಂಡು ಅವರು 100% ಮಾಡ್ತಾರೆ. ನಮ್ಮ ಲೆಕ್ಚರ್ಸ್ ನಮ್ಮ ಸರ್ಕಾರಿ ಕಾಲೇಜಲ್ಲಿ 55-90 ಸ್ಟಾರ್ಟ್ ಮಾಡಿ 70 ಒಳಗಿನ ತಗೊಂಡು ಅವರು ತಗೊಂಡು ಹೋಗ್ಬೇಕು. ಮತ್ತೆ ಇವತ್ತು ಸಿ ಟಿ ನೀಟ್ ಅಂದ್ರೆ ಹೇಗೆ, ನೀವು ಎಕ್ಸಾಮ್ ಬರೆಯುವಾಗ ನಿಮ್ಗೆ ಒಂದು 60 ಕ್ವಶನ್ 100 ಕ್ವಶನ್ ಇರ್ಬೋದು, ಆದ್ರೆ 100,000 ಕ್ವಶನ್ ಅಲ್ಲಿ 60 ಕ್ವಶನ್ ಕೊಡ್ತಾರೆ.
ಲಕ್ಷ್ಯ ಒಂದೇ ಕ್ರ್ಯಾಕ್ ಮಾಡಬೇಕು, ಲಕ್ಷ ಕ್ವಶನ್ ಅಂದ್ರೆ ನೀವು ಸ್ಟಡಿ ಮಾಡಬೇಕು, ಆ ಅವಕಾಶ ನಿಮಗೆ ಸಿಗಬೇಕು. ಈಗ ನಾವು ಸ್ಟಾರ್ಟ್ ಮಾಡಿದ್ರೆ ಲೇಟ್ ಆಗಿದೆ, ನೀವು 1,80,000 ಕ್ವಶನ್ ಗಳನ್ನು ಸ್ಟಡಿ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂತ. ನಾನು ನಮ್ದು ಒಂದು ಸಜೆಷನ್ ಕೊಟ್ಟಿದ್ದೇನೆ ನಮ್ಮ ಗ್ರೂಪಿಗೆ, ಗುಂಪಿಗೆ ಮತ್ತು ಲಕ್ಷ್ಯ ಕೊಟ್ಟಿದ್ದೇನೆ. ಏನಂದ್ರೆ ನಮಗೆ ಒಂದು 3 ಮಕ್ಕಳು 4 ಮಕ್ಕಳು 5 ಮಕ್ಕಳು ಎಷ್ಟೇ ಸಿಗ್ಬೋದು ಕೋಚಿಂಗ್ ತಗೊಳ್ಳಿಕ್ಕೆ, ಅದರಲ್ಲಿ ನಾವು ಐಡೆಂಟಿಫಿಕೇಶನ್ ಮಾಡಬೇಕು. ಯಾರು ಕಾನ್ಸಂಟ್ರೇಷನ್ ಮಾಡ್ತಾರೆ, ಯಾರು ಹೆಚ್ಚು ಇದರಲ್ಲಿ ಭಾಗವಹಿಸ್ತಾರೆ, ಯಾರು ಇದನ್ನ ಪ್ರಯತ್ನ ಮಾಡ್ತಾರೆ, ಅವರನ್ನು ಟಾರ್ಗೆಟ್ ಮಾಡಬೇಕು. ಟಾರ್ಗೆಟ್ ಅಂದ್ರೆ ಒಂದಷ್ಟು ಜನ ತುಂಬಾ ಆಸಕ್ತಿ ತೋರಿಸ್ತಾರೆ, ತುಂಬಾ ಒದ್ದಾಡ್ತಾರೆ ಕೇಳಲಿಕ್ಕೆ, ಅವರನ್ನ ಕಾನ್ಸಂಟ್ರೇಷನ್ ಮಾಡಿ ಅವರನ್ನು ಭಾಗವಹಿಸ್ತಾರೆ. ಈಗಾಗಲೇ ಶಾಸಕರು ಹೇಳಿದಾಗೆ ನಮ್ಗೆ 6 ಲಕ್ಷ 8 ಲಕ್ಷ 5 ಲಕ್ಷ ನನ್ನ ಇಷ್ಟೇ ಹೇಳಿದ್ರೆ ಖರ್ಚಾಗಿದೆ. ನಮ್ಮ ಉದ್ದೇಶ ಏನಿದೆ ಅಂದ್ರೆ ಎಷ್ಟು ಖರ್ಚಾದ್ರೂ 10 ಜನ ಇದರಲ್ಲಿ ಇಂಜಿನಿಯರಿಂಗ್ ಹೋಗ್ಬೋದು, 3 ಜನ ಡಾಕ್ಟರ್ ಆಗ್ಬೋದು. ಅದರಲ್ಲಿ 10ರಲ್ಲಿ 11 ಮಕ್ಕಳು ಯಾವನು ಒಂದು ಮಾರ್ಗದಲ್ಲಿ ತಪ್ಪಿ ಹೋಗೋನು, 11 ಜನ ಹೋದ ಅಂದ್ರೆ ನಮ್ಗೆ ಗೊತ್ತ ನಮ್ಗೆ ಜೀವನಕ್ಕೆ ತೃಪ್ತಿ ಸಿಗ್ತದೆ. 3 ಡಾಕ್ಟರ್ ಆಗೋದ್ರೆ 4 ಜನ ಡಾಕ್ಟರ್ ಆಗುತ್ತೆ. ಒಬ್ಬನನ್ನ ನಾನು ಸಾಮಾನ್ಯ ವ್ಯಕ್ತಿಯನ್ನ ಡಾಕ್ಟರ್ ಮಾಡಿದ್ದೇನೆ, ಡಾಕ್ಟರ್ ಕಲಿಸಿದ್ದೇನೆ. ಇನ್ನೊಂದು ವಿಷಯ ನಿಮಗೆ ಬಿಟ್ಕೊಂಡಿದ್ದೀನಿ, 10, 11, 12 ಈ 3 ವರ್ಷ ನಿಮ್ಮ ಪೂರ್ತಿ 20 ವರ್ಷದ 18 ವರ್ಷದ ಎಜುಕೇಶನ್ ಅಲ್ಲಿ ಈ 3 ವರ್ಷ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ಕೂತು ಆರಾಮದಲ್ಲಿ ತಿನ್ನುವಂತ ವಿದ್ಯೆ ನಿಮಗೆ ನಮ್ಮ ಮಕ್ಕಳ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ನಮ್ಮ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗಬೇಕಿದ್ರೆ ನೀವು ಸಹಕಾರ ಕೊಡಬೇಕು. ಈಗ ಲಕ್ಷ ಕೊಡ್ತಾ ಇದ್ದಾರೆ, ಕುಟುಂಬ ಕೊಡ್ತಾ ಇದ್ದಾರೆ, ಶಾಸಕರು ಕೊಡ್ತಾ ಇದ್ದಾರೆ, ಫೈನಾನ್ಸಿಯಲ್ ಕೊಡ್ತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ. ಎಲ್ಲರೂ ಕೊಟ್ಟು ಎಲ್ಲರೂ ಒಂದು ಕಡೆ ಒಂದು ಕೈ ಹೇಳಿ ಸೇರ್ಕೊಂಡಿದ್ದಾರೆ. ಇನ್ನೊಂದು ಕೈಯಲ್ಲಿ ನೀವು ವಿದ್ಯಾರ್ಥಿಗಳಿದ್ದೀರಿ, ನೀವು ಬಂದು ಕೊಟ್ಟರೆ ಚಪ್ಪಾಳೆ ಆಗ್ತದೆ, ಇಲ್ಲ ಅಂದ್ರೆ ಚಪ್ಪಾಳೆ ಆಗುದಿಲ್ಲ. ನಮ್ಮ 5 ಜನ ಒಂದು ಕೈಯಲ್ಲಿದ್ದೇವೆ, ನೀವು ಮಾತ್ರ ಒಂದು ಕೈಯಲ್ಲಿದ್ದೀರಿ. ನೀವು ಈ ಪ್ರಯೋಜನ ಪಡೆಯುವಂತವರು, ನೀವು ಪಡೆಯಬೇಕು ಪ್ರಯೋಜನ. ನೀವು ಪ್ರಯೋಜನ ಪಡ್ಕೊಂಡ್ರೆ ನಮ್ಮ ಜೀವನ, ಅವರ ಜೀವನ, ಲಂಚ ಜೀವನ ಎಲ್ಲ ಸಾರ್ಥಕಕ್ಕೆ ಬರ್ತದೆ ಅಂತ ನಾನು ಹೇಳ್ಕೊಂಡಿದ್ದೇನೆ. ನೀವು ಈ ವರ್ಷ ಎಷ್ಟು ಜನ ಇಲ್ಲಿ ಬರ್ತೀರಿ, ಪುನಃ ನೀವು ಕ್ಲಾಸಿಗೂ ಕೊಡ್ತೇನೆ, ನಿಮ್ಮ ಇಂಪ್ರೂವ್ಮೆಂಟ್ ಕೊಡ್ತೇನೆ. ನಾನು ಎಲ್ಲರೂ ನಿಮ್ಗೆ ಗೊತ್ತೇ ಇರ್ತೇನೆ, ಇವತ್ತೇ ಒಪ್ಪನ್ ಮಾಡಿ ನಾನು ಜಾಸ್ತಿ ಹೋಗುದಿಲ್ಲ, ನಿರಂತರವಾಗಿ ನಿಮ್ಗೆ ಕ್ಲಾಸಿಗೆ ಬರ್ತೇನೆ. ನಿಮ್ಮ ಕ್ಲಾಸ್ ಅಲ್ಲಿ ಎಕ್ಸಾಮ್ ಮಾಡ್ತಾರೆ, ವಾರವಾದ ಎಕ್ಸಾಮ್ ಮಾಡ್ತಾರೆ, ನೀವು ಯಾರು ಆ ಎಕ್ಸಾಮ್ ಅಲ್ಲಿ ಮಾರ್ಕ್ ತೆಗಿತೀವಿ ಅಂತ ನಿಮ್ಮನ್ನ ಕಾನ್ಸಂಟ್ರೇಷನ್ ಮಾಡ್ತೇನೆ. 10 ರೇಟ್ನಲ್ಲಿ ಇದ್ದವರಿಗೆ ಪ್ರೆಷರ್ ಆಗ್ತೇನೆ, ಅದಕ್ಕೆ ಪೇರೆಂಟ್ ರೆಡಿ ಆಗ್ಬೇಕು. ನಮ್ಮ ಒತ್ತಡವನ್ನ ನಮ್ಮ ಹಿಂಸೆಯನ್ನ ನೀವು ತಗೊಳ್ಬೇಕು. 1 ವರ್ಷ ಇಲ್ಲ ಈ 4-5 ಇನ್ನೇನ್ ಸಾವಧಾನ ಅಂತ ತಿಳಿಸ್ಕೊಳ್ಬೇಡಿ. ನೀವು ಹಿಂಸೆ ಕೊಡ್ತೇವೆ, ನಿಮ್ಮಲ್ಲಿ ಒತ್ತಡ ಹಾಕ್ತೇವೆ, ನಿಮ್ಮಲ್ಲಿ ಪ್ರೆಷರ್ ಕೊಡ್ತೇವೆ, ಅದನ್ನೆಲ್ಲ ತಿಳಿಸ್ಕೊಂಡು ನೀವು ಅಷ್ಟೂ ಜನ ಸಿಗುತ್ತೇವೆ ಸ್ಥಾನ ತಗೊಂಡ್ರೆ ನಾವು ಟ್ಯೂಟೋರಿಯಲ್ ಲೆಕ್ಚರ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಸಕರಿಗೆ ಒಂದು ಸಾರ್ಥಕತೆಯ